ಅದ್ಭುತವಾದಂತಹ ದಾಳಿ ಹೋಲಸ್ತ ಜೊತೆಯಲ್ಲಿ ಎರಡು ಟಚ್ ಪಾಯಿಂಟ್ ಅಷ್ಟೇ ಮಾಡ್ಬೇಕು ಮಗ, ಟೈಮ್ ಆಗಲ್ಲ. ಹೌದಣ್ಣ, ಹಂಗ್ ಮಾಡ್ತೀನಿ ಅಂದ್ರೆ ನಮಗೆ ಗೊತ್ತಾಗಲ್ಲ. ಒಂದ್ ಎರಡೆರಡು ದಿನದೊಳಗೆ ಅಷ್ಟು ಮೆಜೆ ಸಿಗ್ತಾನ. ಹ್ಮ್, ನಿನ್ನೆ ಅಷ್ಟು ಎಲ್ಲ ಅಷ್ಟನಗೌಡದ ಅಷ್ಟು ಲೋಡ್ ಹಾಕಿ ಬನವಾಸಿ ಲ್ಯಾಪ್ಟಾಪ್ ಹಾಕಿ ಆಮೇಲೆ ಈ ಕಡೆ ಬಂದಿದ್ದ. ಮುಂದಿನ ವೀಕ್ಷಣೆಯನ್ನು ಗಣೇಶ್ ಅವರು ನಡೆಸ್ಕೊಳ್ತಿದ್ದಾರೆ. ಆಮೇಲೆ ಈ ಕಡೆ ಬಂದಿದ್ದೀನಿ, ಗಾಡಿ ಪೆಟ್ರೋಲ್ ಇಲ್ಲ. ಇದ್ರ ಪಕ್ಕಿ ಹೋದ್ರೆ ಅಲ್ಲಿವರೆಗೆ ಹೋಗುತ್ತೆ ಅನ್ನೋ ಡೌಟ್ ಐತೆ. ಕಾನ್ಸೂರ್ ಭಯ ಪಟ್ಟು ಪೆಟ್ರೋಲ್ ಹಾಕಕ್ಕೆ ಲೇಟ್ ಆಗುತ್ತೀನಿ. ಅಂಗಡಿಲೇ ತುಂಬ ಬಟ್ಟೆ ಅಂಗಡಿ ಬಸ್ ಸ್ಟ್ಯಾಂಡ್ ಹತ್ರ ಫಸ್ಟ್ ಇತ್ತು. ಈಗ ಚೇಂಜ್ ಮಾಡಿದ್ರು ಈಗ ಬಸ್ ಸ್ಟ್ಯಾಂಡ್ ಇಂದ ಸ್ವಲ್ಪ ಮುಂದೋದ್ರೆ ಈ ಬಾರಿ ದಾಳಿಯಲ್ಲಿ ಕಿರಾಕ್ ಹಳದಿ ಮೂಲದ ಬೆಸ್ಟ್ ಆಲ್ರೌಂಡರ್ ಕಿರಣ್ ಗೌಡ, ಜರ್ಸಿ ನಂಬರ್ 12 ಆಟಗಾರನಿಂದ ದಾಳಿ. ಜರ್ಸಿ ನಂಬರ್ 99 ಆಟಗಾರನಿಂದ ದಾಳಿ ಚಂದು. ಟೈಮ್ ಔಟ್, ಡು ಆರ್ ಡೈ, ಆಡು ಇಲ್ಲವೇ ಮಣಿ. ಬಹಳ ಕೋಲ್ಡ್ ಬೋಲ್ಡ್ ಟ್ಯಾಕ ಮನೆಯವರಿಂದ. ಡು ಆರ್ ಡೈ, ಮಾಡು ಇಲ್ಲವೇ ಮಡಿ. ಇಟ್ಸ್ ಅ ಡು ಆರ್ ಡೈ, ಮಾಡು ಇಲ್ಲವೇ ಮಡಿ. ಜರ್ಸಿ ನಂಬರ್ 99 ದಾಳಿಯಲ್ಲಿ ಚಂದ ಜೋಡು ಕೂಡ ಆಗ್ತಾರೆ. ರೈಡಿಂಗ್ ನಲ್ಲಿ ದೀಪಕ್, ಮನೆಯಲ್ಲಿ ಮೂಲದ ಶ್ರೇಷ್ಠ ಆಲ್ರೌಂಡರ್ ದೀಪಕ್ ಅವರು. ಬೋನಸ್ ಪಾಯಿಂಟ್, ಮನೆಯಲ್ಲಿ ಒಂದಷ್ಟು 3 ಪಾಯಿಂಟ್ ಟೈಮ್ ಔಟ್ ಬ್ರಹ್ಮಸ್. ದಾಳಿಯಲ್ಲಿ ಸಚಿನ್. ನಮ್ಮೂರಿನ ಕಬಡ್ಡಿ ಟೂರ್ನಮೆಂಟ್ಗೆ ನಮ್ಮೂರಿನ ಅಳಿಯ ಆದಂಥ ವಿನಯ್ ಪೂಜಾರಿ ಅವರು 2 ಕೇಸ್ ನೀರು ಬಾಟಲ್ ಅನ್ನು ಉಚಿತವಾಗಿ ನೀಡಿರುತ್ತಾರೆ. ಅವರಿಗೆ ನಮ್ಮ ಕಮಿಟಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅವರು ಫಸ್ಟ್ ದುಡ್ಡು ಕೇಳಿದ್ರು, ಆಮೇಲೆ ಇಲ್ಲಿ ಟೂರ್ನಮೆಂಟಿಗೆ ಬಂದಾಗ ಬೇಡ ಇದು ನಮ್ಮ ಮಧ್ಯೆ ಮನೆಯವರು ಅಂತ ದುಡ್ಡು ಕೇಳಲಿಲ್ಲ. ಖುಷಿ ಆಯ್ತು ನಮಗೆ. ಗಣೇಶ ಫೋನ್ ಪೇ ನಂಬರ್ ಕೊಟ್ಟಿದ್ದಾರೆ, ಅದಕ್ಕೆ ಯಾಕಷ್ಟು ಫೋನ್ ಪೇ ನಂಬರ್ಗೆ ಅವರೇ ಮತ್ತೊಂದು 500 ರೂಪಾಯಿ ದೇಣಿಗೆ ಹಾಕ್ತಾರಂತೆ. ನೀವು ಕನ್ಫ್ಯೂಸ್ ಆಗಿದ್ದೀರ ಅಕ್ಷ, 500 ರೂಪಾಯಿ ರಿಟರ್ನ್ ಹಾಕ್ತೆ ಅಂತ ಅವರೇ ಹೇಳೋಣ. ದಾಳಿಯಲ್ಲಿ ಪವನ್, ಒಳ್ಳೆ
ಯಾವುದೇ ಅಂಕವಿಲ್ಲದೆ ವಾಪಸ್ ಟು ಆರ್ ಡೈ ಟು ಆಡೆಯಲ್ಲಿ ಚಂದು ಮಾಡು ಇಲ್ಲವೇ ಮಡಿ ಪ್ರವೀಣ ಥ್ಯಾಂಕ್ಸ್ ಕೂಡ ಉತ್ತಮವಾದ ಉತ್ತಮವಾದ ಹಿಡಿತ ಸುಂದರವಾದ ಹಿಡಿತ ಆದರ್ಶ್ ಅವರಿಂದ ಮತ್ತೆ ದೀಪು ಮನನಳ್ಳಿ ತಂಡದ ಅತ್ಯುತ್ತಮ ಆಟಗಾರ ದೀಪ ಸಚಿ ಧಾರವಾಡ ಮೂಲದ ಆಟಗಾರ ಸಚಿ ಉತ್ತಮವಾದ ಆಟಗಾರ ಯಾವುದೇ ಅಂಕ ಇಲ್ಲದೆ ಮರಳಿ ಗೋಡಿಗೆ ಮತ್ತೆ ತಾಳಿಯಲ್ಲಿ ದೀಪಕ್ ಬ್ಯಾಕ್ ಟು ಬ್ಯಾಕ್ ಪ್ರಯತ್ನ ದೀಪು ಸಿಂಗಲ್ ಪಾಯಿಂಟ್ ಒಂದು ಅಂಕ ಐದು ಹನ್ನೊಂದು ಹನ್ನೊಂದರ ಪಂದ್ಯ ನಿಧಾನಗತಿಯಲ್ಲಿ ಆಟ ಟ್ವೆಂಟಿಫೋರ್ ಪಾಯಿಂಟ್ ಉತ್ತಮವಾದ ಪಾಯಿಂಟ್ ಎರಡು ಅಂಕ ಬ್ರಹ್ಮಶ್ರೀ ತಂಡಕ್ಕೆ ಹದಿಮೂರು ಐದು ಬ್ರಹ್ಮಶ್ರೀ ಐದು ಸರಿ ನುಗ್ಗ ನುಗ್ಗ ಕಂಟ್ರಿ ನುಗ್ಗ ಹದಿಮೂರು ಬ್ರಹ್ಮಶ್ರೀ ಐದು ಚೌಡೇಶ್ವರಿ ಮನೆಯಲ್ಲಿ ಬ್ರಹ್ಮಶ್ರೀ ಹದಿಮೂರು ಮನೆಯಲ್ಲಿ ಐದು ಮಂದಗತಿಯಲ್ಲಿ ಆಟ ಟೈಮ್ ಔಟ್ ಮನೆಯಲ್ಲಿ ತಂಡ ನಮ್ಮ ಸಿಂಹ ಅವರು ಇನ್ನೊಂದು ಕಡೆ ಇವರಿಗೆ ಕಮೆಂಟ್ ಹೋಗಿಲ್ಲ ನಿಮಗೂ ಧನ್ಯವಾದಗಳು ಥ್ಯಾಂಕ್ ಯು ಗಣೇಶ್ ಅವರೇ ನಿಮಗೂ ಕೂಡ ಟಿಫಿನ್ ಮಾಡಿಸ್ಕೊಳ್ಳಿ ಹಾಫ್ ಟೈಮ್ ಕೋಚ್ ಚೇಂಜ್ ಹಾಫ್ ಟೈಮ್ ಸ್ಕೋರ್ ನನ್ನ ಕಡೆ ಯಾರು ಹೋಗ್ತಾರೆ ಅಂತ ಅಂದಾಗ ನೋಡೋಣ ಮತ್ತೆ ತಾಳಿಯಲ್ಲಿ ಸಚಿನ ಧಾರವಾಡ ಮೂಲದ ಸಚಿನ ನಂದೇಲದ ಈ ಬಾರಿ ಅವರ ಯಾವ ರೀತಿ ಹದಿಮೂರು ಐದರೊಂದಿಗೆ ಪಂದ್ಯ ದಾಳಿಯಲ್ಲಿ ಬ್ರಹ್ಮಶ್ರೀ ತಂಡದ ಸಚಿನ್ ನಿಧಾನಗತಿಯಲ್ಲಿ ಆಟ ಸಾಕ್ತಾ ಇದ್ದ ಸಚಿನ ಚಂದು ಈ ಪಂದ್ಯದಲ್ಲಿ ವಿಜೇತ ತಂಡ ಗ್ರಾಮದೇವಿ ಅಸ್ಬಾಳೆ ತಂಡದ ವಿರುದ್ಧ ಫೈನಲ್ ಪಂದ್ಯವನ್ನು ಆಡಲಿಕ್ಕಿದೆ
ಬರ್ತಾನೆ ಬಿಡ ಹೇಳ್ಬಿಡ ಬೈಕಿನ ಚಾವಿ ಅವನಿಗೆ ಬೇಕು ನಿಮ್ಗೆ ಅತ್ಯಂತ ವೇಗವಾಗಿ ಥರ್ಡ್ ರೈಡ್ ಸಚಿವ್ ಹದಿಮೂರು ಆರು ಚಂದು ಕಬ್ಬ ಬ್ರಹ್ಮಶ್ರೀ ತಂಡದ ಯುವ ಆಟಗಾರ ಎಸ್ಲು ಉತ್ತಮವಾದಂತಹ ರೀಚ್ ಕಿರಣ್ ಗೌಡ ಬ್ಲಾಕ್ ಅನ್ನು ಡ್ಯಾಶ್ ಹೊಡೆಯುವಂತಹ ಒಂದು ಪ್ರಯತ್ನ ಆಯಿತು. ದೀಪಕ್ ಕೆಂಪುಗೌಡ ಸೆವೆನ್ ಬ್ರದರ್ಸ್ ಚೌಡೇಶ್ವರಿ ಮಲ್ಲನಡಿ ತಂಡದ ಪ್ರಮುಖ ಆಟಗಾರ ಗ್ರಾಮದೇವಿ ಹೊಸಬಾಳೆ ತಂಡದ ಕೂಲ್ ಕ್ಯಾಪ್ಟನ್ ಕಿರಣ್ ಗೌಡ ಅವರು ನೆಕ್ಸ್ಟ್ ಮ್ಯಾಚ್ ರೆಡಿ ಆಗ್ಬೇಕು. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಫಲಿ ಸ್ಕೋರ್ ಸತೀಶ್ ಅಣ್ಣ ಹದಿನಾಲ್ಕು ಏಳು ಏಳು ಅಂಕದ ಮುನ್ನಡೆಯಲ್ಲಿ ಬ್ರಹ್ಮಶ್ರೀ ಬೋಧ ಸಂಘದ ಸೇರ್ಪಡೆ ಆಗ್ತಾ ಇದೆ. ಬ್ರಹ್ಮಶ್ರೀ ತಂಡ ಆರು ಆಟಕ ಹುಡುಗ ಬೋಧ ಸಾಲಾಗಿದ ದೀಪ ಆರು ಆಟಕ ನೋಡಬ ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆ ಲೆಫ್ಟ್ ರೈಡ್ ರೆಡ್ ಕಾರ್ನರ್ ಭಾಗದಲ್ಲಿ ಆಕಾಶ್ ಮತ್ತೆ ದಾಳಿಯಲ್ಲಿ ಉತ್ತರ ಕರ್ನಾಟಕದ ಹೆಸರಾಂತ ಆಟಗಾರ ಸಚಿನ್ ಧಾರವಾಡ್ ಮತ್ತೆ ದಾಡಿಯಲ್ಲಿ ದೀಪಕ್ ಡಿಫೆನ್ಸ್ ಅನ್ನ ಕಂಟ್ರೋಲ್ ಮಾಡುವಂತ ಯತ್ನ ಆಕಾಶ ಉತ್ತಮವಾದಂತಹ ಬ್ಲಾಕ್ ಅಷ್ಟೇ ಅದ್ಭುತವಾದಂತಹ ಡ್ಯಾಶ್ ಕೂಡ ಪವನ್ ಹಾಗೂ ಸಹಾಯಗಳಿಂದ ಸೆಕೆಂಡ್ ರೈಡ್ ಒಳ್ಳೆ ಕಡಿಮೆ ಬೇತೈತ್ ಹಮಾರ ಗಲ್ತಿ ನೈ ಓ ಕಬ್ಬೆ ಕಿರಣ್ ಅವರೇ ಕೋಳಿ ಬಂಜಣ್ಣ ಒಂದು ಕಡೆ ಮ್ಯಾಚ್ ಮಾತ್ರ ನೋಡ್ತೇವೆ ಕೊನೆ ಐದು ನಿಮಿಷದ ಆಟ ಮಾತ್ರ ಹಾಕಿದ ಉತ್ತಮವಾದ ಎಕ್ಕಲೋಡ್ ಎಸ್ ಡಿ ಎಂ ಮಣಿ ಮಾಡು ಇಲ್ಲವೇ ಮಣಿ ಉತ್ತಮವಾದಂತಹ ಕಾರ್ಕೋಡೂರಿನ ಅಳಿಯ ಮಣಿಯವರು ನಿಮ್ಗಾಗಿ ರಾಕೇಶ್ ಅವರು ಕರೆ ನಡ್ತಾ ಇದ್ರೆ ಬರ್ಬೇಕಂತ ಲೆಟ್ ಅಸ್ ಸೇಫ್ ಟು ಪಾಯಿಂಟ್
ಮಲ್ಟಿಪಲ್ ಪಾಯಿಂಟ್ ಹದಿನೆಂಟು ಒಂಬತ್ತು ಸ್ವಲ್ಪ ಮೂಮೆಂಟ್ಸ್ ಕೋಳಿ ಮಂಜಣ್ಣ ತಿಂಡಿ ತಿಂದ್ರ ಹತ್ತು ಟ್ರಿಪ್ ಗೋವಾ ಬರ್ತಾರ ಅಶೋಕ ನಂದೇಳ ಯಾಕೆ ಗುರು ಗೋವಕ್ಕೆ ಕೊನೆ ನಾಲ್ಕು ನಿಮಿಷದ ಆಚೆ ಮಾತ್ರ ಬಾಕಿ ಇದೆ ಹದಿನೆಂಟು ಒಂಬತ್ತು ಏಟೀನ್ ನೈನ್ ಸಚಿನ್ ಧಾರವಾಡ್ ಹರೀಶ್ ಕೊಲ್ಲ ಮತ್ತೆ ತಡೆಯಲ್ಲಿ ದೀಪಕ್ ಗೌಡ ನಿರಂತರವಾಗಿ ಅಂಕಕ್ಕಾಗಿ ಪ್ರಯತ್ನ ಈ ಬಾರಿ ಬೇಡವಾದಂತ ಹಿಡಿತ ಮತ್ತೆ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಆಕಾಶ್ ನೀವಲ್ಲ ಇಲ್ಲಿ ಮತ್ತಿಬ್ರು ಮುಟ್ಟಿದ ಸಾಕಷ್ಟು ಅಂಕದ ಮುನ್ನಡೆಯಲ್ಲಿರುವಂತ ಸಂದರ್ಭದಲ್ಲಿ ಒತ್ತಡಕ್ಕೆ ಮಡಿತಾ ಇದ್ರೆ ಬ್ರಹ್ಮಶ್ರೀ ತಂಡದ ಆಟಗಾರ ಸಚಿನ್ ಧಾರವಾಡ್ ಹದಿನೆಂಟು ಹನ್ನೊಂದು ಕೊನೆಯ ಮೂರು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಒಂದೊಂದು ದಾಳಿಯಲ್ಲಿ ಎರಡೆರಡು ಮಲ್ಟಿಪಲ್ ರೈಟ್ ಪಾಯಿಂಟ್ಗಳು ಸೆವೆನ್ ಬ್ರದರ್ಸ್ ಚೌಡೇಶ್ವರಿ ಮಲೆನಾಡು ತಂಡಕ್ಕೆ ಸುಬ್ಬಣಿಕಲಾಗಿದೆ ದೀಪಕ್ ಮತ್ತೊಮ್ಮೆ ಆಟಗಾರರು ನಿಮ್ಮ ನಿಮ್ಮಲ್ಲಿ ವಾದ ವಿವಾದ ಬೇಡ ಮಾಡು ಇಲ್ಲವೇ ಮಾಡಿ ಡಿಸೈಡ್ ರೈಟ್ ಅಲ್ಲಿ ಸಚಿನ್ ಧಾರವಾಡ್ ಹದಿನೆಂಟು ಹದಿಮೂರು ಕೊನೆ ಎರಡು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಬೋಟಿಂಗ್ ಲಾಸ್ಟ್ ಟೂ ಮಿನಿಟ್ಸ್ ಹದಿನೆಂಟು ಹದಿನಾರು ಒನ್ ಪ್ಲಸ್ ಟು ತ್ರೀ ಪಾಯಿಂಟ್ ಸೆವೆನ್ ಬ್ರದರ್ಸ್ ಚೌಡೇಶ್ವರಿ ಮನೆಯಲ್ಲಿ ಇದೀಗ ದಾಳಿಯಲ್ಲಿ ಸೆವೆನ್ ಬ್ರದರ್ಸ್ ಮಲೆನಳ್ಳಿ ತಂಡದ ದೀಪಕ್ ಯಂಕುಗೌಡ ಹದಿನೆಂಟು ಹದಿನೇಳು ಹದಿನೆಂಟು ಹದಿನೇಳು ಒಂದು ಅಂಕದ ಮುನ್ನಡೆಯಲ್ಲಿ ಬ್ರಹ್ಮಶ್ರೀ ದಾಳಿಯಲ್ಲಿ ಬ್ರಹ್ಮಶ್ರೀ ತಂಡದ ಸಚಿನ್ ಧಾರವಾಡ ಬ್ರಹ್ಮಶ್ರೀ ತಂಡಕ್ಕೆ ಧಾರವಾಡ ಪೇಡವನ್ನು ಉಣಬಡಿಸ್ತಾರೆ ಹತ್ತು ಭಾಗ